ಆಗಿದೆ ಇಂಥ ಒಂದು ಡಬ್ಲ್ಯೂ ಟಿ ಒ ಇದರ ಜೊತೆಯಲ್ಲಿ ಬಹಳ ಮುಖ್ಯವಾದಂಥ ಡಬ್ಲ್ಯೂ ಟಿ ಒದ ಮುಖ್ಯ ಕಾರ್ಯಾಚರಣೆ ಇರೋದೇ ಈ ಕೆಳಗಿನ ಸಂಗತಿಗಳಲ್ಲಿ ಇವು ಹೆಚ್ಚು ಚರ್ಚೆಗೆ ಒಳಪಟ್ಟಂಥ ಕಾರ್ಯಾಚರಣೆಗಳು ವಿಶೇಷವಾಗಿ ಅದರಲ್ಲಿ ಮೊದಲನೇದಾಗಿ ಈ ಗ್ಯಾಟ್ ಅಂತ ನಾವೇನು ಕರೀತೇವೆ ಜನರಲ್ ಅಗ್ರಿಮೆಂಟ್ ಟ್ರೇಡ್ ಅಂಡ್ ತಾರೀಫ್ ಅಂತ ನಾವೇನು ಕರೀತೇವೆ ಈ ತಾರೀಫಿನ ಅಡಿಯಲ್ಲಿ ಡಬ್ಲ್ಯೂ ಟಿ ಒ ಬಂದ ನಂತರ ಹೊಸ ಹೊಸದಾದಂಥ ನೀತಿ ನಿಯಮಾವಳಿಗಳನ್ನು ರಚಿಸಲು ಪ್ರಾರಂಭಿಸಿತು ಮೊದಲು ಒಪ್ಪಂದಗಳಿದ್ದಂಥ ಆ ವಿಷಯಗಳ ವಿಷಯಗಳಿಗೆ ಇಲ್ಲಿ ಸಾಂಸ್ಥಿಕ ರೂಪ ಪಡೆದಂಥ ಡಬ್ಲ್ಯು ಟಿ ಒ ಈ ಕೆಳಗಿನ ಅಂಶಗಳ ಬಗ್ಗೆ ಹೆಚ್ಚಿನ ನೀತಿ ನಿಯಮಾವಳಿಗಳನ್ನು ರಚಿಸಿತು ಅದರಲ್ಲಿ ಮೂಲಭೂತವಾಗಿ ಆಮದು ರಫ್ತುಗಳ ಸುಂಕಗಳ ಕಡಿತ ಆಮದು ರಫ್ತುಗಳ ಮೇಲಿನ ಸುಂಕಗಳ ಕಡಿತ ಎರಡನೇದು ಕೃಷಿಗೆ ಸಂಬಂಧಿಸಿದ ಸಹಾಯಧನದಲ್ಲಿ ಕಡಿಮೆ ಮಾಡೋದು ಮೂರನೇದು ರಫ್ತುದಾರಿಗೆ ಇರುವಂಥ ಸಹಾಯಧನವನ್ನು ಕಡಿಮೆ ಮಾಡುವುದು ಅದರ ಜೊತೆಗೆ ಈ ಎಲ್ಲ ನಿಬಂಧನೆಗಳನ್ನು ತೆಗೆದುಹಾಕಿ ಮುಕ್ತ ವ್ಯಾಪಾರವನ್ನು ಸಂಘಟಿಸುವುದು ಇದು ಬಹುಮುಖ್ಯವಾದಂಥ ಕಾರ್ಯಾಚರಣೆಯಾಗಿದೆ ಈ ಎರಡನೇ ಕಾರ್ಯಾಚರಣೆ ಗ್ಯಾಟ್ಸ್ ಅಂತ ಕರಿತೇವೆ ಜನರಲ್ ಅಗ್ರಿಮೆಂಟ್ ಟ್ರೇಡ್ ಆ್ಯಂಡ್ ಸರ್ವೀಸಸ್ ಇದು ಬಹಳ ಮುಖ್ಯವಾದಂತಹ ಕಾರ್ಯಾಚರಣೆ ಇದು ಡಬ್ಲ್ಯೂ ಟಿ ಯುದ ಬಹಳ ಎರಡನೇ ಮುಖ್ಯವಾದಂಥ ಕಾರ್ಯಾಚರಣೆ ಈ ಒಂದು ಕಾರ್ಯಾಚರಣೆಯಲ್ಲಿ ತೃತೀಯ ವಲಯಕ್ಕೆ ಅಂದರೆ ಸೇವಾ ವಲಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡ್ತಕ್ಕಂಥ ಕಾರ್ಯಾಚರಣೆ ಸೇವಾ ವಲಯ ಅಂದರೆ ಸಾರಿಗೆ ಸಂಪರ್ಕ ಆರೋಗ್ಯ ಶಿಕ್ಷಣ ಪತ್ರಿಕಾರಂಗ ಬ್ಯಾಂಕಿಂಗು ವಿಮೆ ಮತ್ತು ಹಲವಾರು ಮಾರುಕಟ್ಟೆಯ ಶಕ್ತಿಗಳು ಇದರಲ್ಲಿ ಬರೋದರಿಂದ ಆ ಸೇವಾ ರಂಗಕ್ಕೆ ಹೆಚ್ಚಿನ ಅನುಕೂಲತೆಯನ್ನು ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯಾಚರಣೆಯಾಗಿದೆ ಇದನ್ನು ನಾವೇನಂತ ಕರಿತೀವಿ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಸರ್ವೀಸಸ್ ಅಂತ ನಾವು ಇಲ್ಲಿ ಕರೀತೇವೆ ಇಲ್ಲಿ ಪ್ರತಿಯೊಂದು ಸದಸ್ಯ ರಾಷ್ಟ್ರ ವಿದೇಶಿ ಮಾಧ್ಯಮಗಳಿಗೆ ವಿದೇಶಿ ಸೇವಾ ರಂಗಕ್ಕೆ ಹೆಚ್ಚಿನ ಅನುಕೂಲತೆಯನ್ನು ಮಾಡಿಕೊಡ್ತಕ್ಕಂಥ ಕಾನೂನುಗಳನ್ನು ರಚಿಸಲಿಕ್ಕೆ ಈ ಡಬ್ಲ್ಯೂ ಟಿ ಒತ್ತಡವನ್ನು ತಂದು ಆ ನಿಟ್ಟಿನಲ್ಲಿ ಹಲವಾರು ರಾಷ್ಟ್ರಗಳು ವಿದೇಶಿ ಮಾಧ್ಯಮಕ್ಕೆ ಮತ್ತು ವಿದೇಶಿ ಸೇವಾ ವಲಯಕ್ಕೆ ಹೆಚ್ಚಿನ ಅನುಕೂಲತೆಯನ್ನು ಮಾಡಿಕೊಟ್ಟದ್ದನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸ್ತೇವೆ ಅದರ ಜೊತೆಗೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅನುವು ಮಾಡಿಕೊಡಲು ಸದಸ್ಯ ರಾಷ್ಟ್ರಗಳ ಮಧ್ಯದಲ್ಲಿದ್ದಂಥ ಹಲವಾರು ಕಾನೂನುಗಳ ತಿದ್ದುಪಡಿಗೂ ಕೂಡ ಡಬ್ಲ್ಯು ಟಿ ಒ ಅನುವು ಮಾಡಿಕೊಡಿತು ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳಿಗಿರ್ತಕ್ಕಂಥ ಹಲವಾರು ಕಾನೂನಿನ ತೊಡಕುಗಳಿದ್ದು ಆಯಾ ರಾಷ್ಟ್ರೀಯದಲ್ಲೇ ಆ ಬಹುರಾಷ್ಟ್ರೀಯ ಇರಬೇಕು ಅಂತಕ್ಕಂಥ ಕಾನೂನುಗಳಿದ್ದು ಅಂಥ ಕಾನೂನನ್ನು ನಿವಾರಿಸ್ತಕ್ಕಂಥ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಡಬ್ಲ್ಯು ಟಿ ಒರಿಸ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ಬೇಕಾಗ್ತದೆ ಇನ್ನು ಮೂರನೇ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಬಹಳಷ್ಟು ಚರ್ಚೆಗೆ ಒಳಪಟ್ಟಂಥದ್ದಂದರೆ ಟ್ರಿಪ್ಸ್ ಅಂತ ನಾವು ಕರೀತೇವೆ ಈ ಟ್ರಿಪ್ಸ್ ಅಂತಂದರೆ ವ್ಯಾಪಾರಿ ಸಂಬಂಧದ ಬೌದ್ಧಿಕ ಆಸ್ತಿ ಹಕ್ಕುಗಳ ಮೇಲಿನ ಒಪ್ಪಂದ ಅಂತಕ್ಕಂಥದ್ದು ವ್ಯಾಪಾರಿ ಸಂಬಂಧದ ಬೌದ್ಧಿಕ ಆಸ್ತಿ ಹಕ್ಕುಗಳ ಮೇಲಿನ ಒಪ್ಪಂದ ಅದು ವಿಶೇಷವಾಗಿ ಈ ಪೆಟೆಂಟ್ಗಳ ಬಗ್ಗೆ ಕಾಪಿ ರೈಟ್ಗಳ ಬಗ್ಗೆ ಮತ್ತು ಇತರ ಹೊಸ ಹೊಸ ಸಂಶೋಧನೆಗಳ ಬಗ್ಗೆ ಇರ್ತಕ್ಕಂಥ ಕಾನೂನುಗಳನ್ನು ತಿದ್ದುಪಡಿ ಮಾಡೋದು ಆ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಸದಸ್ಯ ರಾಷ್ಟ್ರಗಳ ಮಧ್ಯದಲ್ಲಿ ಆ ಕಾನೂನುಗಳು ಎಲ್ಲ ಕಡೆ ಒಂದೇ ಇರುವಂತೆ ನೋಡಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ಟ್ರಿಪ್ಸಿನ ಅಡಿಯಲ್ಲಿ ಮಾಡಲಾಗಿದೆ ಹಾಗೆ ಟ್ರಿಮ್ಸ್ ಹೇಳಿ ಇದು ನಾಲ್ಕನೇ ಬಹುಮುಖ್ಯವಾದಂಥ ಒಂದು ಕಾರ್ಯಾಚರಣೆ ಟ್ರಿಮ್ಸ್ ಅಂದರೆ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮ್ಯಾಜರ್ಸ್ ಅಂದರೆ ದೇಶೀಯ ಮತ್ತು ವಿದೇಶೀಯ ಕಂಪನಿಗಳ ಬಂಡವಾಳದ ಹೂಡಿಕೆಗೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡೋದು ಅದರಲ್ಲಿ ವಿಶೇಷವಾಗಿ ದೇಶೀಯ ಮತ್ತು ವಿದೇಶಿ ಬಂಡವಾಳದ ಹೂಡಿಕೆಯ ಮಧ್ಯದಲ್ಲಿನ ತಾರತಮ್ಯತೆಯನ್ನು ನಿವಾರಿಸೋದು ಮುಕ್ತ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಮತ್ತು ದೇಶೀಯ ಉದ್ಯಮಗಳಲ್ಲಿ ವಿದೇಶಿ ಉದ್ಯಮಗಳಿಗೆ ಪ್ರತಿಶತ ನೂರರಷ್ಟು ನೇರ ಹೂಡಿಕೆಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಒತ್ತಡವನ್ನು ಡಬ್ಲ್ಯೂ ಟಿ ಒ ಸದಸ್ಯ ರಾಷ್ಟ್ರಗಳ ಮೇಲೆ ಹಾಕುತ್ತಿದೆ ಈ ನಿಟ್ಟಿನಲ್ಲಿ ಈ ಮಹತ್ವವಾಗಿರ್ತಕ್ಕಂಥ ಈ ನಾಲ್ಕು ಅಂಶಗಳೇನಿದ್ದಾವೆ ಇವತ್ತು ಗ್ಯಾಟ್ ಇರ್ಬೋದು ಗ್ಯಾಟ್ಸ್ ಇರ್ಬೋದು ಟ್ರಿಪ್ಸ್ ಇರ್ಬೋದು ಟ್ರಿಮ್ಸ್ ಇರ್ಬೋದು ಇವು ಡಬ್ಲ್ಯೂ ಟಿ ಒನ ಬಹಳ ಮುಖ್ಯವಾದಂಥ ಕಾರ್ಯಗಳು ಅಂತ ನಾವು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗ್ತದೆ ಒಟ್ಟಾರೆ ಈ ಡಬ್ಲ್ಯೂ ಟಿ ಒ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿರ್ತಕ್ಕಂಥ ಹಲವಾರು ತೊಡುಕುಗಳನ್ನು ಮತ್ತು ನೀತಿ ನಿಯಮಾವಳಿಗಳನ್ನು ತೆಗೆದುಹಾಕುವ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸುಗಮ ಮಾಡಿಕೊಡುವಲ್ಲಿ ಡಬ್ಲ್ಯು ಟಿ ಒ ಬಹಳಷ್ಟು ಕೆಲಸ ಮಾಡ್ತಾ ಇದೆ ಅನ್ನೋದು ಕೂಡ ಎಲ್ಲರ ಅಭಿಪ್ರಾಯವಾಗಿದೆ ಈ ಅಭಿಪ್ರಾಯದ ಅಡಿಯಲ್ಲೇ ಕೆಲವೊಬ್ಬರು ಈ ಒಂದು ಡಬ್ಲ್ಯೂ ಟಿ ಒ ರಚನೆಯಾದ ನಂತರ ಇಂತಿಷ್ಟು ಲಾಭಗಳಾಗಿವೆ ಅನ್ನುವಂಥ ವಾದವನ್ನು ಕೂಡ ತಮ್ಮ ಮುಂದೆ ಇಡ್ತಾರೆ ಅದು ವಿಶೇಷವಾಗಿ ಈ ಕೆಳಗಿನ ಅಂಶಗಳನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸ್ತೇವೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಶಾಂತಿ ಸೌಹಾರ್ದತೆ ನೆಲೆಸಿದೆ ಅನ್ನುವಂಥ ವಾದವನ್ನು ಕೆಲವು ಪಂಡಿತ್ ಕೆಲವು ಪರಿಣಿತರು ಈ ಒಂದು ವಿಷಯದಲ್ಲಿ ತಮ್ಮ ನಮ್ಮ ಮುಂದೆ ನಮ್ಮ ರಾಷ್ಟ್ರ ರಾಷ್ಟ್ರಗಳ ಮಧ್ಯದಲ್ಲಿ ರಚನಾತ್ಮಕವಾಗಿ ವಿವಾದಗಳು ಬಗೆಹರಿಯುತ್ತಿವೆ ಅನ್ನೋದು ಎರಡನೇ ವಾದ ಮೂರನೇದು ಎಲ್ಲರಿಗೂ ಸುಲಭವಾದ ನಿಯಮಗಳನ್ನು ಡಬ್ಲ್ಯೂ ಟಿ ಯು ರಚಿಸುತ್ತಿದೆ ಇದರಿಂದಾಗಿ ನಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಅಂತಕ್ಕಂಥ ಇನ್ನೊಂದು ಮೂರನೇ ವಾದವನ್ನು ಇಲ್ಲಿ ಇಡಲಾಗಿದೆ ನಾಲ್ಕನೇದು ಬಹಳ ಮುಖ್ಯದು ಜೀವನ ವೆಚ್ಚ ಕಡಿಮೆಯಾಗುತ್ತಿದೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳು ಹೆಚ್ಚಾಗುತ್ತಿರುವುದರಿಂದ ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ಕ ದೇಶಕ್ಕೆ ಬಂದು ಹೆಚ್ಚೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡುತ್ತಿರುವುದರಿಂದ ಜೀವನದಲ್ಲಿ ವೆಚ್ಚಗಳು ಅಂದರೆ ಕಡಿಮೆ ಬೆಲೆಗೆ ಹೆಚ್ಚಿನ ಗುಣಮಟ್ಟದ ವಸ್ತುಗಳು ದೊರೆಯುತ್ತಿರುವುದರಿಂದ ಹಿಂದುಳಿದ ರಾಷ್ಟ್ರಗಳಲ್ಲಿ ಜೀವನದ ವೆಚ್ಚ ಕಡಿಮೆಯಾಗುತ್ತಿದೆ ಎನ್ನುವಂಥ ವಾದ ಕೂಡ ಭಾಳಷ್ಟು ಪರಿಣಿತರು ಇಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಆದಾಯ ಹೆಚ್ಚುತ್ತಿದೆ ಅನ್ನುವಂಥ ಮಾತನ್ನು ಕೂಡ ಡಬ್ಲ್ಯೂ ಟಿ ಒ ಪರ ಇರುವಂಥ ಪರಿಣಿತರು ಈ ಸಂದರ್ಭದಲ್ಲಿ ಹೇಳ್ತಾರೆ ಆದರೆ ಈ ಎಲ್ಲ ವಾದಗಳನ್ನು ನಾವು ಗಮನಿಸಿದಾಗ ಡಬ್ಲ್ಯೂ ಟಿ ಒ ಹುಟ್ಟಿರೋದೆ ಹತ್ತು ಹಲವಾರು ಚರ್ಚೆಗಳಿಂದ ಹುಟ್ಟಿದೆ ಮತ್ತು ಅದರ ಉದ್ದೇಶಗಳು ಕಾರ್ಯಾಚರಣೆಗಳು ಕೂಡ ಬಹಳಷ್ಟು ಚರ್ಚೆಗೆ ಅರ್ಹವಾಗಿವೆ ಕೇವಲ ಅದರ ಒಳ್ಳೆಯ ಅಂಶಗಳನ್ನು ಮಾತ್ರ ಡಬ್ಲ್ಯು ಟಿ ಯುಗೆ ಸಂಬಂಧಪಟ್ಟಂಥ ಪರಿಣಿತರು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಡಬ್ಲ್ಯೂ ಟಿ ಒಗೆ ಬಹಳಷ್ಟು ಅದರ ವಿರುದ್ಧ ಬಹಳಷ್ಟು ಟೀಕೆಗಳು ವ್ಯಕ್ತ ಮಾಡೋದನ್ನು ಗಮನಿಸ್ತಾ ಇದ್ದೀವಿ ಅಂದರೆ ಇದು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಮುಂದುವರಿದ ರಾಷ್ಟ್ರಗಳ ಪರವಾಗಿದೆ ಎರಡನೇದು ಡಬ್ಲ್ಯೂ ಟಿ ಒ ಅದು ಮುಂದುವರಿದ ರಾಷ್ಟ್ರಗಳ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡುತ್ತದೆ ಮೂರನೇದು ಹಿಂದುಳಿದ ರಾಷ್ಟ್ರದಲ್ಲಿನ ಕೃಷಿ ಸಂಬಂಧಿ ಚಟುವಟಿಕೆಗಳ ಬಗೆಗಿನ ತಾರತಮ್ಯವಾದಂಥ ಧೋರಣೆಯನ್ನು ಡಬ್ಲ್ಯೂ ಟಿ ಹೊಂದಿದೆ ಮತ್ತು ಇನ್ನೂ ಹಲವಾರು ಟೀಕೆಗಳನ್ನು ಡಬ್ಲ್ಯೂ ಟಿ ಒದ ಮೇಲೆ ಮಾಡಲಾಗ್ತಾ ಇದೆ ಒಟ್ಟಾರೆ ನಾವು ಈ ಸಂದರ್ಭದಲ್ಲಿ ಈ ಒಂದು ಕಿರು ಉಪನ್ಯಾಸದಲ್ಲಿ ವಿಶ್ವ ವ್ಯಾಪಾರಿ ಸಂಘಟನೆಯ ಉಗಮದ ಹಿನ್ನೆಲೆ ಅದರ ಉದ್ದೇಶಗಳು ತತ್ವಗಳು ಕಾರ್ಯಗಳು ವಿಶೇಷ ಕಾರ್ಯಗಳು ಮತ್ತು ಅದರ ಪರವಾದಗಳು ಮತ್ತು ಅದಕ್ಕಿರುವಂಥ ಟೀಕೆಗಳ ಬಗ್ಗೆ ಮಾತುಗಳನ್ನು ನಾವು ಇಲ್ಲಿ ಗಮನಿಸಿದ್ದೇವೆ ಒಟ್ಟಾರೆ ಡಬ್ಲ್ಯೂ ಟಿ ಒ ತನಗಿರುವಂಥ ಟೀಕೆಗಳನ್ನು ತೆಗೆದುಹಾಕಿ ಇನ್ನಷ್ಟು ಹಿಂದುಳಿದ ರಾಷ್ಟ್ರಗಳ ಪರವಾಗಿ ತನ್ನ ಹಿತಾಸಕ್ತಿಯನ್ನು ತನ್ನ ವಾದವನ್ನು ಮುಂದುವರೆದ ರಾಷ್ಟ್ರಗಳ ಮುಂದೆ ಇಟ್ಟು ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚು ನ್ಯಾಯವನ್ನು ಒದಗಿಸಿದರೆ ಡಬ್ಲ್ಯೂ ಟಿ ಉದ್ದೇಶ ಸಾರ್ಥಕವಾಗುತ್ತದೆ ಎಂದು ಹೇಳಬಹುದು ಥ್ಯಾಂಕ್ ಯು